ಅಂಶಗಳು. ಪಶುವೈದ್ಯೆ ದಿಶಾ ಸಾಮೂಹಿಕ ಅತ್ಯಾಚಾರ ಪ್ರಕರಣ. ಪೊಲೀಸ್ ಎನ್ಕೌಂಟರ್ಗೆ ನಾಲ್ವರು ಆರೋಪಿಗಳು ಬಲಿ. ಮಾನವ ಹಕ್ಕು ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 64ನೇ ಮಹಾಪರಿನಿರ್ವಾಣ ದಿನ, ಆದರ್ಶಗಳ ಸ್ಮರಣೆ. ಸಶಸ್ತ್ರ ಮೀಸಲು ಪಡೆಗಳ ಕಾರ್ಯ ಶ್ಲಾಘನೀಯ. ಸಿಬ್ಬಂದಿ ಕಲ್ಯಾಣಕ್ಕೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರೈಲ್ವೆ ಯೋಜನೆಗಳ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ. ಬೆಂಗಳೂರು ಉಪನಗರ ರೈಲು ಯೋಜನೆ ಶೀಘ್ರ ಅನುಷ್ಠಾನ, ಸಚಿವ ಸುರೇಶ್ ಅಂಗಡಿ. ವಾರ್ತೆಗಳ ವಿವರ. ಪಶುವೈದ್ಯೆ ದಿಶಾ ಸಾಮೂಹಿಕ ಅತ್ಯಾಚಾರ ಹಾಗೂ ಬರ್ಬರ ಹತ್ಯೆ ಪ್ರಕರಣದ ಎಲ್ಲ ನಾಲ್ವರು ಆರೋಪಿಗಳು ಇಂದು ಮುಂಜಾನೆ ಹೈದರಾಬಾದ್ ಸಮೀಪದ ಶಾದ್ ನಗರದ ಚಟ್ಟನಪಲ್ಲಿ ಬಳಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಹತ್ಯೆಯಾಗಿದ್ದಾರೆ. ಪ್ರಕರಣದ ತನಿಖೆಯ ಭಾಗವಾಗಿ ಆರೋಪಿಗಳನ್ನು ಬೆಳಗಿನ ಜಾವ ಕೃತ್ಯ ನಡೆದ ಸ್ಥಳಕ್ಕೆ ಕರೆದೊಯ್ದಿದ್ದಾಗ ಆರೋಪಿಗಳು ಏಕಾಏಕಿ ಪೊಲೀಸರ ಮೇಲೆ ದಾಳಿ ನಡೆಸಿ ಪರಾರಿಯಾಗಲು ಯತ್ನಿಸಿದರು. ಪೊಲೀಸರು ನಡೆಸಿದ ಗುಂಡಿನ ದಾಳಿಯಲ್ಲಿ ಆರೋಪಿಗಳ ಮೇಲೆ ಪ್ರತಿದಾಳಿ ನಡೆಸಲಾಯಿತು. ಈ ನಡುವೆ ಪೊಲೀಸರು ನಡೆಸಿದ ಎನ್ಕೌಂಟರ್ನಲ್ಲಿ ಅತ್ಯಾಚಾರಿ ಆರೋಪಿಗಳು ಹತರಾಗಿರುವುದಕ್ಕೆ ಸಂತ್ರಸ್ತೆಯ ಪೋಷಕರು ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೈದರಾಬಾದ್ ನಗರ ಪೊಲೀಸ್ ಆಯುಕ್ತ ವಿಶ್ವನಾಥ್ ಸಜ್ಜನರ್ ಮಾಧ್ಯಮಗಳೊಂದಿಗೆ ಆರೋಪಿಗಳನ್ನು ಸಂತ್ರಸ್ತೆಯ ಹತ್ಯೆ ನಡೆಸಿದ್ದ ಸ್ಥಳಕ್ಕೆ ಮಹಜರು ನಡೆಸಲು ಕರೆದೊಯ್ದಿದ್ದಾಗ ಆರೋಪಿಗಳು ಪೊಲೀಸರ ಶಸ್ತ್ರಗಳನ್ನು ಕಸಿದು ದಾಳಿ ನಡೆಸಿ ಪರಾರಿಯಾಗಲು ಯತ್ನಿಸಿದಾಗ ಮೊಹಮ್ಮದ್ ಆರೆಫ್, ಶಿವ, ನವೀನ್ ಹಾಗೂ ಚನ್ನಕೇಶವನನ್ನು ಹತ್ಯೆಗೈಯಲಾಯಿತು ಎಂದರು. ಹತ್ಯೆಗೀಡಾದ ಆರೋಪಿಗಳು ನೆರೆಯ ಆಂಧ್ರಪ್ರದೇಶ, ಕರ್ನಾಟಕ, ಮಹಾರಾಷ್ಟದಲ್ಲಿಯೂ ಇಂತಹ ಕೃತ್ಯಗಳನ್ನು ಎಸಗಿರಬಹುದು ಎಂಬ ಶಂಕೆ ಇದ್ದು ಈ ಕುರಿತು ತನಿಖೆ ನಡೆಸಲಾಗುವುದು ಎಂದು ವಿವರಿಸಿದರು. And continue to attack us. So again our people started in retaliation. In that retaliation the four accused got killed. ಈ ಮಧ್ಯೆ ದೆಹಲಿಯ ನಿರ್ಭಯಾ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದಲ್ಲೂ ತಪ್ಪಿತಸ್ಥರಿಗೆ ಶೀಘ್ರ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ನಿರ್ಭಯಾ ತಾಯಿ ಆಶಾ ಒತ್ತಾಯಿಸಿದ್ದಾರೆ. जो मैं 7 साल से संघर्ष कर रही हूँ, कोर्ट कोर्ट के धक्के खा रही हूँ, तो आज ये कोर्ट को, सरकार को, दिल्ली पुलिस को, सबको देखना चाहिए कि आज हैदराबाद के पुलिस ने क्या नजीर पेश किया है. तो मेरा अपने न्याय व्यवस्था से, अपने सरकार से रिक्वेस्ट है कि जल्दी से जल्दी निर्भया मुजरिमों को फांसी दे. ಪಶುವೈದ್ಯೆ ದಿಶಾ ಪ್ರಕರಣದ ನಾಲ್ವರು ಆರೋಪಿಗಳು ಪರಾರಿಯಾಗಲು ಯತ್ನಿಸಿದಾಗ ಹೈದರಾಬಾದ್ ಪೊಲೀಸರು ಎನ್ಕೌಂಟರ್ ನಡೆಸಿದ್ದು ಎಲ್ಲಾ ಆರೋಪಿಗಳು ಹತ್ಯೆಯಾಗಿದ್ದಾರೆ. ಈ ಕುರಿತು ಮಾಧ್ಯಮಗಳ ವರದಿಗಳನ್ನು ಪರಿಗಣಿಸಿ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆಗೆ ಆದೇಶಿಸಿದೆ. ಸತ್ಯಾಂಶಗಳನ್ನು ಪತ್ತೆಹಚ್ಚಲು ಸಮಿತಿಯೊಂದನ್ನು ಘಟನೆ ನಡೆದ ಸ್ಥಳಕ್ಕೆ ರವಾನಿಸುವಂತೆ ಆಯೋಗ ತನ್ನ ಮಹಾನಿರ್ದೇಶಕರಿಗೆ ಸೂಚನೆ ನೀಡಿದೆ. ಆಯೋಗದ ತನಿಖಾ ವಿಭಾಗದ ಅಧಿಕಾರಿಯೊಬ್ಬರು ತಕ್ಷಣವೇ ಸ್ಥಳಕ್ಕೆ ತೆರಳಿ ತನಿಖೆ ನಡೆಸಿ ವರದಿ ಸಲ್ಲಿಸುವ ನಿರೀಕ್ಷೆ ಇದೆ. ಆಯೋಗದ ಅಧ್ಯಕ್ಷ ಸುಪ್ರೀಂಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಎಚ್ಎಲ್ ದತ್ತು ದೇಶದಲ್ಲಿ ಮಹಿಳೆಯರ ವಿರುದ್ದ ಹೆಚ್ಚುತ್ತಿರುವ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈ ಸಂಬಂಧ ವಿವರವಾದ ವರದಿ ಸಲ್ಲಿಸುವಂತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದ್ದಾರೆ. ಅತ್ಯಾಚಾರಿಗಳಿಗೆ ಶೀಘ್ರ ಶಿಕ್ಷೆಯಾಗುವಂತೆ ಕಾನೂನಿಗೆ ತಿದ್ದುಪಡಿ ಅಗತ್ಯವಿದ್ದು ಈ ಸಂಬಂಧ ಕೇಂದ್ರಕ್ಕೆ ಶಿಫಾರಸುಗಳನ್ನು ಕಳುಹಿಸಲು ಚಿಂತನೆ ನಡೆಸಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ತುಮಕೂರಿನಲ್ಲಿಂದು ಹೇಳಿದ್ದಾರೆ. ಭಾರತೀಯ ದಂಡ ಸಂಹಿತೆ ಮತ್ತು ಸಿಆರ್ಪಿಸಿ ಕಾಯ್ದೆಗಳಿಗೆ ಸಂಸತ್ತಿನಲ್ಲಿ ತಿದ್ದುಪಡಿ ತರಲಾಗಿದೆ. ಈ ಅಧಿಕಾರ ರಾಜ್ಯಗಳಿಗೆ ಇಲ್ಲ, ಕೇವಲ ಶಿಫಾರಸುಗಳನ್ನು ಮಾಡಬಹುದಷ್ಟೇ. ಐಪಿಸಿ ಮತ್ತು ಸಿಆರ್ಪಿಸಿ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡುವ ಅಗತ್ಯವಿದೆ ಎಂದರು. ರಾಜ್ಯದಲ್ಲಿ ಇಂತಹ ಘಟನೆಗಳು ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ನಗರದ ಮೇಲೆ ವಿಶೇಷ ನಿಗಾ ಇರಿಸಲಾಗಿದೆ ಎಂದು ತಿಳಿಸಿದರು. ಪಾರ್ಲಿಮೆಂಟ್ಗೆ ಒಂದು ಸಜೆಷನ್ ಕೊಡಬೇಕು ಅಂತ ಮಾಡಿದ್ದೀವಿ. ನಾ ಪೋಸ್ಟ್ಕೋನಲ್ಲೂ ಹಾಗೇನೆ, ನಾಳೆ ನಾನೊಂದು ದೊಡ್ಡ ಡಿಬೇಟ್ಗೆ ಪುತ್ತೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಕೂತ್ಕೊಂಡು ಏನಾದ್ರು ಮಾಡಬೇಕಾ, ಇದನ್ನು ಹೇಗೆ ಸ್ವಲ್ಪ ಮಟ್ಟಿಗೆ ತಕ್ಷಣ ಅವ್ರಿಗೆ ಏನಾದರೂ ಆಗುವಂಥ ಸ್ಥಿತಿ ತರದೆ ಹೋದರೆ ಕಷ್ಟ ಆಗುತ್ತೆ. ನಾನು ಹೋಮ್ ಮಿನಿಸ್ಟರ್ ಪೂರಾ ಟಚ್ಚಲ್ಲಿದ್ದೀವಿ, ಬೆಂಗಳೂರಿನಂತೂ 100% ಮಾನಿಟರ್ ಮಾಡ್ತಿದ್ದೀವಿ.
ಅದನ್ನ ನಾವು ವಿ ಆರ್ ಟೇಕಿಂಗ್ ಆಲ್ ದಿಸ್ ಫಾರ್ ಕನ್ಸಿಡರೇಷನ್, ಎಲ್ಲಾಗ್ತಿದೆ ಅನ್ನೋದನ್ನ ನೋಡ್ತಾ ಇದೀವಿ. ನಿನ್ನೆ ಹಾಸನ ಗಲಾಟೆ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ಅದೇನು ಫಾಲ್ಸ್ ಕಂಪ್ಲೇಂಟಾ ನಿಮ್ಮ ಆಕ್ಚುಯಲ್ ಆಗಿ ನಡೆದಿದೆಯಾ ಅಂತ ನಾನು ಎಸ್ ಪಿಗೂ ಮಾತಾಡಿದ್ದೀನಿ. ಪ್ರತಿಯೊಂದನ್ನು ನಾವೀಗ ಚುರುಕಾಗಿ ವಾಚ್ ಮಾಡ್ತಾ ಇದ್ವಿ. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 64ನೇ ಮಹಾಪರಿನಿರ್ವಾಣ ದಿನ. ದೇಶ ಇಂದು ಅವರಿಗೆ ಗೌರವ ಸಲ್ಲಿಸಿತು. ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಸ್ಮರಿಸಲಾಯಿತು. ಸಂಸತ್ ಭವನದ ಬಳಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ಕೇಂದ್ರ ಸಚಿವರು, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಮತ್ತಿತರ ಗಣ್ಯರು ಅಂಬೇಡ್ಕರ್ ಅವರ ಪುತ್ಥಳಿಯ ಸಮೀಪ ಇರಿಸಲಾಗಿದ್ದ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಪುಷ್ಪ ಸಮರ್ಪಿತ ಕರ್ತೆ ಹುಯೇ ಬಿಆರ್ ಜಿ ವಿ ಅಪ್ನಿ ಪುಷ್ಪಾಂಜಲಿ ವಿಷನರಿ ಡಾಕ್ಟರ್ ಬಾಬಾ ಸಾಹೇಬ್ ಕೋ ದೇತೆ ಹುಯೇ. All senior guests, citizens offering their ಈ ಸಂಬಂಧ ವಿಡಿಯೋ ಸಂದೇಶ ಬಿಡುಗಡೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಸಂವಿಧಾನದ ಆಶಯಗಳು ಈಡೇರಬೇಕು, ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಲು ಕಾಲ ನಿರ್ವಹಣೆ ಮತ್ತು ಉತ್ಪಾದಕತೆ ನಮಗೆ ಸ್ಫೂರ್ತಿಯಾಗಿದೆ, ಭಾರತ ಮೊದಲು ಎನ್ನುವುದು ಬಾಬಾ ಸಾಹೇಬ್ ಅವರ ಮೂಲ ಮಂತ್ರವಾಗಿತ್ತು ಎಂದು ಸ್ಮರಿಸಿದ್ದಾರೆ. ಅಂಬೇಡ್ಕರ್ ಅವರು ತಮ್ಮ ಬದುಕನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ. कहीं बाहर से नहीं आए. गणतंत्र क्या होता है और संसदीय व्यवस्था क्या होती है ये भारत के लिए कोई नई बात नहीं है. संविधान सभा में उन्होंने एक बहुत भावुक अपील की थी, इतने संघर्ष के बाद मिली स्वतंत्रता की रक्षा हमें अपने खून की आखिरी बूंद तक करनी है. वे यह भी कहते थे कि हम भारतीय भले ही अलग अलग बैकग्राउंड के हों लेकिन हमें सभी चीजों से. ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ತಮ್ಮ ಟ್ವೀಟ್ ಸಂದೇಶದಲ್ಲಿ ಪ್ರಜಾತಂತ್ರದ ಆಶಯಗಳನ್ನು ಈಡೇರಿಸುವ ಮೂಲಕ ಬಾಬಾ ಸಾಹೇಬರಿಗೆ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸೋಣ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ಭಾರತದ ಸಂವಿಧಾನಕ್ಕೆ ಬಾಬಾ ಸಾಹೇಬರು ಅಸಾಧಾರಣ ಕೊಡುಗೆ ನೀಡಿದ್ದು ಇದು ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದೆ, ದೇಶ ಅವರಿಗೆ ಋಣಿಯಾಗಿರುತ್ತದೆ ಎಂದು ಹೇಳಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 64ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪುಷ್ಪ ನಮನ ಸಲ್ಲಿಸಿದರು. ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಮತ್ತಿತರ ಗಣ್ಯರು ಭಾಗಿಯಾಗಿದ್ದರು. ಬಳಿಕ ಬಿಎಸ್ ಯಡಿಯೂರಪ್ಪ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಮಾನತೆಗಾಗಿ ಹೋರಾಡಿದ ಪ್ರಮುಖ ನಾಯಕರು, ದೀನ ದಲಿತರ ಹಿತರಕ್ಷಣೆಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟಿದ್ದರು, ತುಳಿತಕ್ಕೊಳಗಾದವರಲ್ಲಿ ಆತ್ಮವಿಶ್ವಾಸ ತುಂಬಿದ ದಮನಿತರ ಆಶಾಕಿರಣ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ಸಮಷ್ಟಿಗಾಗಿ ವ್ಯಕ್ತಿ, ವ್ಯಕ್ತಿಗಾಗಿ ಸಮಷ್ಟಿ ಎಂಬ ಸಿದ್ಧಾಂತ ಇಂದಿಗೂ ಪ್ರಸ್ತುತ ಎಂದರು. ಶೋಷಿತರನ್ನು, ಹಿಂದುಳಿದವರನ್ನು ಹಾಗೂ ಅವಕಾಶ ವಂಚಿತರನ್ನು ಮುಖ್ಯವಾಹಿನಿಗೆ ಸೇರ್ಪಡೆಗೊಳಿಸಿದಾಗ ಮಾತ್ರ ಸಮಾಜದ ಸಂಪೂರ್ಣ ಪ್ರಗತಿ ಸಾಧ್ಯ ಎಂದು ಅವರು ಪ್ರತಿಪಾದಿಸಿದ್ದು, ಈ ದಿಶೆಯಲ್ಲಿ ನಮ್ಮ ಸರ್ಕಾರ ದಮನಿತರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾರ್ಯತತ್ಪರವಾಗಿದೆ ಎಂದರು. ಉದಾತ್ತ ನಿಲುವಿನಿಂದ ನಮ್ಮೆಲ್ಲರ ಮನದಲ್ಲಿ ನೆಲೆಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಗೋವಿಂದ ಕಾರಜೋಳ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇನ್ನು 10 ವರ್ಷಗಳ ಕಾಲ ಈಗಿರುವ ಮಾದರಿಯಲ್ಲೇ ಮೀಸಲಾತಿಯನ್ನು ಮುಂದುವರೆಸಲು ನಿರ್ಧಾರ ಕೈಗೊಂಡಿರುವುದು ಸ್ವಾಗತಾರ್ಹ ಎಂದರು. ನನ್ನ ವಿನಂತಿ ಅದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಸಹಕಾರಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಎಲ್ಲರೂ ಕೈಜೋಡಿಸಬೇಕು. ಒಟ್ಟಾಗಿ ಒಂದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿದಂಥ ಸಾಮಾಜಿಕ ಕಳಕಳಿಯ ಕಾಳಜಿಗಳನ್ನು ಅನುಷ್ಠಾನಗೊಳಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತೇನೆ. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಆಚರಿಸಲಾಯಿತು. ದೂರದರ್ಶನ ಕೇಂದ್ರದ ದಕ್ಷಿಣ ವಲಯದ ಹೆಚ್ಚುವರಿ ಮಹಾನಿರ್ದೇಶಕ ರಾಜ್ಕುಮಾರ್ ಉಪಾಧ್ಯಾಯ ಸೇರಿದಂತೆ ಹಿರಿಯ ಅಧಿಕಾರಿಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು.
ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಅಂಗವಾಗಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿಂದು ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಧ್ವಜಗಳನ್ನು ಬಿಡುಗಡೆಗೊಳಿಸುವ ಮೂಲಕ ಉದ್ಘಾಟಿಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್, ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ನಿರ್ದೇಶಕ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಧ್ವಜ ದಿನ ನಿಧಿ ಸಂಗ್ರಹಿಸಿದ ವಿವಿಧ ಜಿಲ್ಲೆ ಮತ್ತು ಸಂಸ್ಥೆಗಳಿಗೆ ಬಿಎಸ್ ಯಡಿಯೂರಪ್ಪ ಪ್ರಶಸ್ತಿ ನೀಡಿ ಗೌರವಿಸಿದರು. ಬಳಿಕ ಬಿಎಸ್ ಯಡಿಯೂರಪ್ಪ, ಶೀಘ್ರದಲ್ಲೇ ಸೈನಿಕ ಮಂಡಳಿಯ ಸಭೆ ಕರೆಯಲಾಗಿದ್ದು ಸೈನಿಕರಿಗೆ ಬೇಕಾಗಿರುವ ಅಗತ್ಯ ನೆರವು ನೀಡಲು ಸರ್ಕಾರ ಸಿದ್ಧವಿದೆ. ಸಶಸ್ತ್ರ ಮೀಸಲು ಪಡೆಗಳ ಕಾರ್ಯ ಶ್ಲಾಘನೀಯ. ಈ ಸಿಬ್ಬಂದಿಯ ಕಲ್ಯಾಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದರು. ಸೇನಾ ಭವನ ನಿರ್ಮಾಣಕ್ಕೆ ತಕ್ಷಣವೇ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದ ಅವರು, ಸೈನಿಕರಿಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕೆಂಬ ಮನವಿಯನ್ನು ಪರಿಶೀಲಿಸಲಾಗುವುದು ಎಂದರು. ಕರ್ನಾಟಕ ಜನರಲ್ ಕಾರ್ಯಪ್ಪ ಸೇರಿದಂತೆ ಹಲವು ನಿಷ್ಠಾವಂತ ಸೇನಾಧಿಕಾರಿಗಳನ್ನು ಕೊಡುಗೆಯಾಗಿ ನೀಡಿರುವುದು ಹೆಮ್ಮೆಯ ಸಂಗತಿ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಮಾಜಿ ಸೈನಿಕರು ಮತ್ತು ಅವರ ಪಾಲ್ಗೊಂಡಿದ್ದರಿಗೆ ಏನು ಹೊಸ ಯೋಜನೆಗಳು ಕಾರ್ಯಕ್ರಮ ಬೇಕಾಗಿದೆ ಅಂತ ಅಪೇಕ್ಷೆ ಪಡ್ತೀರೋ ಅದಕ್ಕೆ ಮಾಡೋದಕ್ಕೆ ಸರ್ಕಾರ ಸಿದ್ಧ ಇದೆ. ಆ ಒಂದು ಸಭೆಯನ್ನು ಮಾಡ್ತೇನೆ ಅನ್ನೋ ಯೋಚನೆ ಕೊಟ್ಟರು. ದೇಶಾದ್ಯಂತ ಸ್ಥಾಪಿಸಲಾಗಿರುವ ಕುಡಿಯುವ ನೀರು ಶುದ್ಧೀಕರಣ ಯಂತ್ರಗಳಿಂದಾಗಿ ನೀರಿನಲ್ಲಿರುವ ನೈಸರ್ಗಿಕ ಖನಿಜ, ಸೋಡಿಯಂ, ಮೆಗ್ನೀಷಿಯಂ ಮುಂತಾದ ಆರೋಗ್ಯಕ್ಕೆ ಪೂರಕ ಅಂಶಗಳು ಹಾಗೂ ನೀರು ವ್ಯರ್ಥವಾಗುತ್ತಿರುವ ಸಂಬಂಧ ಆರ್ಒ ಯಂತ್ರಗಳ ತಯಾರಕರೊಂದಿಗೆ ಸರ್ಕಾರ ಸೂಕ್ತ ಸಮಾಲೋಚನೆ ನಡೆಸಿ ಪರಿಹಾರ ರೂಪಿಸಲು ಮುಂದಾಗಿದೆ ಎಂದು ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಲೋಕಸಭೆಗೆ ಹೇಳಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಕರ್ನಾಟಕದ ಸಂಸದ ಜಿಎಸ್ ಬಸವರಾಜು ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಈ ಸಂಬಂಧ ಸುಪ್ರೀಂಕೋರ್ಟ್ ತೀರ್ಪು ನೀಡಿದ್ದು ಆದಷ್ಟು ಶೀಘ್ರ ಈ ಸಮಸ್ಯೆಗೆ ಪರಿಹಾರ ರೂಪಿಸಲಾಗುವುದು ಎಂದು ಭರವಸೆ ನೀಡಿದರು. ಇದಕ್ಕೂ ಮುನ್ನ ಕುಡಿಯುವ ನೀರು ಶುದ್ಧೀಕರಣಕ್ಕೆ ಸ್ಥಾಪಿಸಲಾಗಿರುವ ಆರ್ಒ ಯಂತ್ರಗಳಲ್ಲಿ ಮಾನವನ ಆರೋಗ್ಯಕ್ಕೆ ಅಗತ್ಯವಾಗಿರುವ ಖನಿಜಾಂಶಗಳು ಶುದ್ಧೀಕರಣದ ವೇಳೆ ನಷ್ಟವಾಗುತ್ತಿದ್ದು ಯಥೇಚ್ಛ ನೀರು ಕೂಡ ವ್ಯರ್ಥವಾಗುತ್ತಿದೆ. ಈ ಸಮಸ್ಯೆಗೆ ಪರಿಹಾರ ರೂಪಿಸಬೇಕು ಎಂದು ಸರ್ಕಾರವನ್ನು ಕೋರಿದ್ದರು. ಇದಕ್ಕೂ ಮುನ್ನ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ವಾರ್ತಾ ಮತ್ತು ಪ್ರಸಾರ ಸಚಿವರೂ ಆಗಿರುವ ಪ್ರಕಾಶ್ ಜಾವಡೇಕರ್, ಆಕಾಶವಾಣಿಯಲ್ಲಿ ಸ್ಥಳೀಯ ಉಪಭಾಷೆಗಳ ಅಭಿವೃದ್ಧಿಗಾಗಿ ಆಯಾ ಭಾಷೆಗಳಲ್ಲೇ ಕಾರ್ಯಕ್ರಮ ರೂಪಿಸುವಂತೆ ಸೂಚಿಸಲಾಗಿದ್ದು ಈ ಭಾಷೆಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ. ರೇಡಿಯೋ ಪ್ರಬಲ ಸಂವಹನ ಮಾಧ್ಯಮವಾಗಿದ್ದು ಸ್ಥಳೀಯ ಉಪಭಾಷೆಗಳನ್ನು ಜೀವಂತವಾಗಿರಿಸಲು ಶ್ರಮಿಸುತ್ತಿದೆ ಎಂದು ಹೇಳಿದರು. केंद्रों पर अलग अलग उस राज्य में जो बोली भाषाएं बोली जाती है उसमें भी कार्यक्रम करने के लिए बढ़ावा देते हैं और स्पेसिफिक अपने दो भाषाओं का नाम मैंने पहली दफा सुना है तो उसके बारे में आप पत्र दीजिए तो हम उसमें भी कार्रवाई करेंगे. लेकिन मैं आश्वस्त करना चाहता हूं कि ये जो रेडियो है इज वेरी इंपॉर्टेंट टूल ऑफ कम्युनिकेशन है और भाषा जीवंत रखने के लिए और उसका प्रचलन बढ़ाने के लिए यह कारगर साबित होता है. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರ ಖಾತೆಗೆ 6,000 ರೂಪಾಯಿ ಹಣ ವರ್ಗಾವಣೆ ಮಾಡುವ ಕಾರ್ಯಕ್ರಮ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು ರಾಜ್ಯ ಸರ್ಕಾರಗಳು ಈ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ಸಾಹ ತೋರಬೇಕು ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು, ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡುವ ಸಂಬಂಧ ಈವರೆಗೆ 5 ಕೋಟಿ ರೈತರ ಬ್ಯಾಂಕ್ ಖಾತೆಗಳನ್ನು ಆಧಾರ್ನೊಂದಿಗೆ ಜೋಡಿಸಲಾಗಿದೆ ಎಂದರು. ಕೇಂದ್ರ ಸರ್ಕಾರ ರೈತರ ಆದಾಯ ವೃದ್ಧಿಸಲು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಗಣನೀಯ ಏರಿಕೆ ಮಾಡಿರುವುದು ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು.
ये किसी दल की सरकार का प्रश्न नहीं है। जिस राज्य में जिस दल की सरकार होती है और वह अगर कोई घोषणा करती है तो उसका पालन करने के लिए वही जिम्मेवार है। ಇದಕ್ಕೂ ಮುನ್ನ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ನ ಪ್ರೊಫೆಸರ್ ಎಂವಿ ರಾಜೀವ್ ಗೌಡ ಗ್ರಾಮೀಣ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸರ್ಕಾರ ಆದ್ಯತೆ ನೀಡಬೇಕು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಲೋಪಗಳಿದ್ದು ಅದನ್ನು ಮರು ವಿನ್ಯಾಸಗೊಳಿಸುವ ಅಗತ್ಯವಿದೆ ಎಂದರು. The annual transfer of rupees 6,000 per family is well below the poverty line estimate of rupees 58,320 for a typical rural family. For the respective state students, ಜಿಸಿ ಚಂದ್ರಶೇಖರ್, ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ರಾಷ್ಟೀಯ ಮಟ್ಟದ ಪರೀಕ್ಷೆಗಳಲ್ಲಿ ಮೀಸಲಾತಿ ಸೌಲಭ್ಯ ಕಲ್ಪಿಸುವುದು ಅಗತ್ಯ ಎಂದು ಪ್ರತಿಪಾದಿಸಿದರು. Human resources from the all sections of the country. Other formalities, whatever ದೇಶದಲ್ಲಿ ರೈಲ್ವೆ ಯೋಜನೆಗಳ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಸ್ಪಷ್ಟಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಸರ್ಕಾರ ಬದ್ಧವಾಗಿದ್ದು ರಾಜ್ಯ ಸರ್ಕಾರ ಯೋಜನೆಯ ಅನುಷ್ಠಾನಕ್ಕೆ ಅಗತ್ಯ ಭೂಮಿ ಆರ್ಥಿಕ ಸಂಪನ್ಮೂಲ ಒದಗಿಸಬೇಕಿದೆ ಎಂದು ತಿಳಿಸಿದರು. ಎರಡು ಸಾವಿರದ ಹನ್ನೆರಡರ ದೆಹಲಿಯ ನಿರ್ಭಯ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ತಪ್ಪಿತಸ್ಥರ ಪೈಕಿ ಓರ್ವ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ದೆಹಲಿ ಸರ್ಕಾರ ತಿರಸ್ಕರಿಸಿರುವ ಪ್ರಸ್ತಾವನೆಯನ್ನು ಕೇಂದ್ರ ಗೃಹ ಸಚಿವಾಲಯ ಮುಂದಿನ ಕ್ರಮಕ್ಕಾಗಿ ರಾಷ್ಟಪತಿಗಳಿಗೆ ಕಳುಹಿಸಿದೆ. ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಟಿಪ್ಪಣಿ ದಾಖಲಿಸುವ ಮೂಲಕ ಕೇಂದ್ರ ಗೃಹ ಸಚಿವಾಲಯ ರಾಷ್ಟಪತಿಗಳಿಗೆ ರವಾನಿಸಿದೆ. ಕ್ಷಮಾದಾನ ಅರ್ಜಿ ಸಂಬಂಧ ರಾಷ್ಟಪತಿಗಳು ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಪೋಸ್ಕೋ ಕಾಯ್ದೆಯಡಿ ಶಿಕ್ಷೆಗೊಳಗಾದ ವ್ಯಕ್ತಿಗಳ ಶಿಕ್ಷೆ ರದ್ದು ಕೋರಿ ಕ್ಷಮಾದಾನ ಅರ್ಜಿ ಸಲ್ಲಿಸದಂತೆ ನಿರ್ಬಂಧಿಸುವ ನಿಯಮ ರೂಪಿಸಬೇಕು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ. ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿರುವ ಬ್ರಹ್ಮಕುಮಾರಿಯರ ಆಶ್ರಮದಲ್ಲಿ ಸಾಮಾಜಿಕ ಸ್ಥಿತ್ಯಂತರಕ್ಕಾಗಿ ಮಹಿಳಾ ಸಬಲೀಕರಣ ಕುರಿತ ರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡುತ್ತಿದ್ದ ರಾಷ್ಟಪತಿಗಳು ಈ ವಿಷಯವನ್ನು ಸಂಸತ್ ಪರಿಶೀಲಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಮಹಿಳೆಯರ ಸುರಕ್ಷತೆ ಅತ್ಯಂತ ಗಂಭೀರ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಲಾಗಿದೆ. ಇನ್ನೂ ಮಾಡಬಹುದಾದ ಕೆಲಸಗಳು ಬಹಳಷ್ಟಿವೆ ಎಂದು ಹೇಳಿದರು. ಮಹಿಳೆಯರನ್ನು ಗೌರವದಿಂದ ಕಾಣುವ ಸೂಕ್ಷ್ಮ ಸಂವೇದನೆಯನ್ನು ಮಕ್ಕಳಲ್ಲಿ ಮೂಡಿಸುವುದು ದೇಶದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದರು. ಮಹಿಳಾ ಸಬಲೀಕರಣ ಮೂಲಕ ಸಾಮಾಜಿಕ ಬದಲಾವಣೆ ಸಾಧ್ಯವಾಗಲಿದೆ ಎಂದು ರಾಷ್ಟಪತಿ ಅಭಿಪ್ರಾಯಪಟ್ಟರು. उनको मर्सी पिटीशन के अधिकार से वंचित कर दिया जाए, उन्हें इस प्रकार के किसी भी अधिकार की जरूरत नहीं है. अब ये सब हमारी संसद पर निर्भर करता है, क्योंकि उसमें एक संविधान होना, संविधान संशोधन होना. ಜಗತ್ತಿನ 10 ಪ್ರಮುಖ ಸ್ವಚ್ಛ ನದಿಗಳಲ್ಲಿ ಗಂಗಾ ನದಿಯೂ ಒಂದಾಗಲಿದೆ ಎಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 4ನೇ ಭಾರತ ಜಲಪ್ರಭಾವ ಶೃಂಗಸಭೆ 2019 ಉದ್ದೇಶಿಸಿ ಮಾತನಾಡಿದ ಅವರು, ಗಂಗಾ ನದಿಯನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ನಡೆಸುತ್ತಿರುವ ಪ್ರಯತ್ನಗಳನ್ನು ವಿವರಿಸಿದರು. ಗಂಗಾ ನದಿಯ ನಿರಂತರ ಹರಿವು ಹಾಗೂ ಸ್ವಚ್ಛತೆಯನ್ನು ಖಾತರಿಪಡಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದರು. ದೇಶದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಸಮಗ್ರ ಜಲ ನಿರ್ವಹಣೆ ಅತ್ಯಗತ್ಯವಾಗಿದ್ದು ಇದನ್ನು ಯಶಸ್ವಿಯಾಗಿ ನಿಭಾಯಿಸಲು ಜನಭಾಗಿದಾರಿಕೆ ಅಗತ್ಯವಾಗಿದೆ ಎಂದು ತಿಳಿಸಿದರು. ನೂತನ ಜಿಎಸ್ಟಿ ಸಲ್ಲಿಕೆ ಪ್ರಕ್ರಿಯೆ ಕುರಿತು ಪಾಲುದಾರರ ಮಾಹಿತಿ ವಿನಿಮಯ ಹಾಗೂ ಅನಿಸಿಕೆ ಕಾರ್ಯಕ್ರಮವನ್ನು ದೇಶಾದ್ಯಂತ ನಾಳೆ ಆಯೋಜಿಸಲಾಗಿದ್ದು, ಪಾಲುದಾರರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆದಾಯ ತೆರಿಗೆ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಪಾಲುದಾರರ ಮಾಹಿತಿ ವಿನಿಮಯ ಹಾಗೂ ಅನಿಸಿಕೆ ಕಾರ್ಯಕ್ರಮವನ್ನು ಆದಾಯ ತೆರಿಗೆ ಇಲಾಖೆಯ ಜಿಎಸ್ಟಿ ವಿಭಾಗವು ನಾಳೆ ಬೆಂಗಳೂರಿನ ತನ್ನ 8 ವಿಭಾಗೀಯ ಕಚೇರಿಗಳಲ್ಲಿ ಆಯೋಜಿಸಿದೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ಫಲಾನುಭವಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಮಾತೃವಂದನಾ ಫಲಾನುಭವಿ ಗರ್ಭಿಣಿಯರಿಗೆ ಹಾಸನದ ಸ್ತ್ರೀಶಕ್ತಿ ಭವನದಲ್ಲಿಂದು ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಶ್ವೇತಾ ದೇವರಾಜ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಪಾಪಾ ಭೋವಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಸತೀಶ್ ಕುಮಾರ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ನಮಗೆ ತುಂಬಾನೇ ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಚನ್ನಪಟ್ಟಣದ ಹರ್ಷಿತ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಹಲವು ಸೌಲಭ್ಯ ದೊರೆತಿದ್ದು ಬಡ ಕುಟುಂಬದ ಮಹಿಳೆಯರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು. ತುಂಬಾನೇ ಖುಷಿಯಾಯಿತು, ಎಲ್ಲರ ಸಮ್ಮುಖದಲ್ಲಿ ಸೀಮಂತವನ್ನ ಮಾಡಿಕೊಂಡಿದ್ದು. ಹಾಗೆ ಸರ್ಕಾರದಿಂದ ಕೊಡುವಂತಹ ಸೌಲತ್ತುಗಳಾದಂತಹ ಏನ್ ಮಾತೃವಂದನಾ, ಮಾತೃಶ್ರೀ ಇರ್ಬೋದು, ಅದಕ್ಕೆಲ್ಲ ನಾವು ಅಪ್ಲಿಕೇಶನ್ ಅನ್ನ ಹಾಕಿದ್ದೇವೆ. ಅಂಗನವಾಡಿನಲ್ಲಿ ಕೂಡ ಏನ್ ಗರ್ಭಿಣಿಯರಿಗೆ ಮೊದಲೆಲ್ಲ ಫುಡ್ ಅನ್ನ ಕೊಡ್ತಾ ಇದ್ರು, ಈಗ ಅಲ್ಲೇ ಬಿಸಿ ಬಿಸಿಯಾಗಿ ಆಹಾರವನ್ನ ಮಾಡಿ ನಮಗೆ ಕೊಡ್ತಿದ್ದಾರೆ. ಅದರಿಂದನು ತುಂಬಾನೇ ಅನುಕೂಲ ಆಗಿದೆ. ಮಾತೃವಂದನಾ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ. ಜಿಲ್ಲಾ ಸಂಯೋಜಕ ಶಿವಕುಮಾರ್, ಗರ್ಭಿಣಿಯರ ಆರೋಗ್ಯ ಸುಧಾರಣೆಗೆ ಈ ಯೋಜನೆ ರೂಪಿಸಲಾಗಿದ್ದು ಫಲಾನುಭವಿಗಳ ಖಾತೆಗೆ 5,000 ರೂಪಾಯಿ ಸಹಾಯಧನವನ್ನು ಜಮೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಧನಸಹಾಯ ನೀಡುತ್ತಿರುವ ಉದ್ದೇಶ ಏನಂತ ಹೇಳಿದ್ರೆ, ಯಾರೆಲ್ಲ ಗರ್ಭಿಣಿ ಬಾಣಂತಿಯರಿದ್ದಾರೆ ಅವರ ಆರೋಗ್ಯ ಸುಧಾರಣೆಗೆ ಹಾಗೂ ಅವರ ಏನು ಅವರ ಮಕ್ಕಳು ಉತ್ತಮ ರೀತಿಯಲ್ಲಿ ಜನನವಾಗಲಿಕ್ಕೆ. ಇತ್ತೀಚೆಗೆ ನಿಧನರಾದ ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಕೆ ರಾಮಣ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿಂದು ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು. ನ್ಯಾಯಮೂರ್ತಿ ರವಿ ವಿ ಮಳಿಮಠ್ ಸೇರಿದಂತೆ ನ್ಯಾಯಾಧೀಶರು, ವಕೀಲರು ಮೌನಾಚರಿಸಿ ಗೌರವ ಸಲ್ಲಿಸಿದರು. ಬಳಿಕ ನ್ಯಾಯಮೂರ್ತಿ ರವಿ ವಿ ಮಳಿಮಠ್, ಕೆ ರಾಮಣ್ಣ ಅವರು ನ್ಯಾಯ ವಿತರಣೆ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ತೀರ್ಪುಗಳನ್ನು ನೀಡುವ ಮೂಲಕ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ, ದೀರ್ಘಕಾಲದಿಂದ ಇತ್ಯರ್ಥವಾಗದ ಹಲವು ಪ್ರಕರಣಗಳನ್ನು ಶೀಘ್ರ ವಿಲೇವಾರಿ ಮಾಡಿದ್ದಾರೆ, ಅವರ ನಿಧನ ನ್ಯಾಯಾಂಗಕ್ಕೆ ತುಂಬಲಾರದ ನಷ್ಟ ಎಂದು ಹೇಳಿದರು. Two sons, namely Shri K. Srinivas Rao, who is a manager in a private company, Shri Vijay Kumar, an advocate at Bangalore, and two daughters. ಕಾನೂನುಬಾಹಿರ ಮೀನುಗಾರಿಕೆ ವಿರುದ್ಧ ಮಂಗಳೂರು ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ಇಂದು ಜಂಟಿ ಕಾರ್ಯಾಚರಣೆ ನಡೆಸಿ 60 ಮೀನುಗಾರಿಕಾ ದೋಣಿಗಳ ತಪಾಸಣೆ ನಡೆಸಿ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. 3 ದಿನಗಳ ಅವಧಿಯಲ್ಲಿ 30 ಅಧಿಕ ದೋಣಿಗಳಲ್ಲಿ ಎಲ್ಇಡಿ ಲೈಟ್, ಜನರೇಟರ್, ಮರಿ ಮೀನು ಸಹಿತ ಕಾನೂನುಬಾಹಿರ ವಸ್ತುಗಳು ಪತ್ತೆಯಾಗಿವೆ. ಕೆಲವು ದೋಣಿಗಳಲ್ಲಿ ನಿಗದಿಗಿಂತ ಸಣ್ಣ ಕಣ್ಣಿನ ಬಲೆಗಳನ್ನು ಬಳಸಿ ಮೀನುಗಳನ್ನು ಹಿಡಿಯುತ್ತಿರುವುದು ಕಾರ್ಯಾಚರಣೆ ವೇಳೆ ಬೆಳಕಿಗೆ ಬಂದಿದೆ. ಮೀನಿನ ಸಂತತಿ ನಶಿಸುತ್ತಿರುವುದರಿಂದ ಲೈಟ್ ಫಿಶಿಂಗ್ ಮತ್ತು ಬುಲ್ ಟ್ರಾಲ್ ಮೀನಾಗಿದೆ. ಪರ್ಷಿಯನ್ ದೋಣಿಗಳು ಪ್ರಖರ ಬೆಳಕಿನ ಮೂಲಕ ಎಲ್ಲಾ ಬಗೆಯ ಮೀನುಗಳನ್ನು ಬೇಟೆಯಾಡುತ್ತಿವೆ. ಈ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಮಂಗಳೂರು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಡಿ ತಿಪ್ಪೇಸ್ವಾಮಿ, ಕಾನೂನುಬಾಹಿರವಾಗಿ ನಡೆಯುತ್ತಿರುವ ಮೀನುಗಾರಿಕೆ ನಿಯಂತ್ರಿಸುವವರೆಗೆ ತಪಾಸಣೆ ಮುಂದುವರೆಸಲಾಗುವುದು ಎಂದರು. ಸುಮಾರು 60 ದೋಣಿಗಳ ಪೈಕಿ ಅಂದಾಜು ಒಂದು 30-40 ದೋಣಿಗಳಲ್ಲಿ ಬೆಳಕಿನ ಒಂದು ಬಲ್ಬ್ಗಳು ಅಂದರೆ ಎಲ್ಇಡಿ ಬಲ್ಬ್ಗಳು ಕೂಡ ಕಂಡುಬಂದಿದೆ, ಮತ್ತು ಅದಕ್ಕೆ ಬೇಕಾದಂಥ ಜನರೇಟರ್ ಅನ್ನು ಬಳಸ್ತಾ ಇರತಕ್ಕಂಥ ಸಲಕರಣೆಗಳು ಕೂಡ ಕಂಡುಬಂದಿದೆ. ಸೊ ಈ ರೀತಿಯಾಗಿ ಅವರು ಮಾಡ್ತಕ್ಕಂಥ ಕ್ರಮವನ್ನು ನಾವು ಅವರ ಮೇಲೆ ಏನು ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಅದನ್ನು ನಾವು ಖಂಡಿತ ಕಾನೂನು ಕ್ರಮ ತಗೊಳ್ತೇವೆ. ಮಂಡ್ಯ ಜಿಲ್ಲೆಯ ವಿಸಿ ಫೋರಂನಲ್ಲಿಂದು ಏರ್ಪಡಿಸಲಾಗಿದ್ದ 2 ದಿನಗಳ ಕೃಷಿ ಮೇಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಬಿ ವೆಂಕಟೇಶ್ ಚಾಲನೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಅವರು, ಕಡಿಮೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಮಾಹಿತಿ ನೀಡುವ ಕೃಷಿ ಮೇಳ ರೈತರ ಬದುಕನ್ನು ಹಸನುಗೊಳಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಹಸು ಕರುಗಳಿಗೆ ಮೇವನ್ನ ಯಾವ ರೀತಿ ಬೆಳೆಯಬೇಕು, ಹೆಚ್ಚು ಮೇವನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು ಎಂಬ ಮುಂತಾದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರ ಜೊತೆಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಜಮೀನಿನಲ್ಲಿ ಅತ್ಯುತ್ತಮವಾದಂತಹ ಬೇಸಾಯ ಪದ್ಧತಿಯಾದ ಇಂಟಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಸಮಗ್ರ ಕೃಷಿ ಪದ್ಧತಿಯನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಕೂಡ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿಕೊಡಲಾಗಿದೆ.
ರಾಗಿ ಮತ್ತು ತೃಣಧಾನ್ಯ. ವಲಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞ ಕೆಬಿ ಕೇಶವ ಭತ್ತ, ರಾಗಿ, ಜೋಳ, ಕಬ್ಬು ಮತ್ತು ಸಿರಿಧಾನ್ಯಗಳ ಬಗ್ಗೆ ಹೊಸ ಸಂಶೋಧನೆಗಳ ಬಗ್ಗೆ ಅರಿವು ಮೂಡಿಸಲಾಗುವುದು ಎಂದರು. ಪ್ರತಿ ವರ್ಷ ಈ ಒಂದು ಫಲಿತಾಂಶವನ್ನು ರೈತರಿಗೆ ಮುಟ್ಟಿಸೋ ಒಂದು ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಈ ಒಂದು ವಿಸಿ ಫಾರಂನಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡ್ತೀವಿ. ಈ ಪ್ರಾತ್ಯಕ್ಷಗಳಲ್ಲಿ ಬಹಳ ಮುಖ್ಯವಾಗಿ ಭತ್ತದಲ್ಲಿ ನೀರನ್ನು ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಪದ್ಧತಿಗಳನ್ನು ಇಲ್ಲಿ ಪ್ರಾತ್ಯಕ್ಷಗಳ ಮುಖಾಂತರ ರೈತರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಇದು ನಮಗೆ ದೂರದ ರೈತ ಡಿಪಿ ನಾಗಣ್ಣ ಇಂತಹ ಕೃಷಿ ಮೇಳಗಳಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಎಲ್ಲಾ ರೀತಿಯಲ್ಲಿ ನಾವು ಏನೇನು ತಿಳ್ಕೋಬೇಕು, ಎಲ್ಲ ಒಂದು ಪ್ರಾಣಿ ಸಾಕುತ್ತವಿಂದ ಹಿಡಿದು ಬೆಳೆ ಬೆಳೀತವಿಂದ ಹಿಡಿದು ಎಲ್ಲನೂ ರೈತ ಆದವರು ಅವಲಂಬಿಸ್ಕೊಂಡು ಇದನ್ನ ಮಾಡಬೇಕು ಅಂತ. ಪ್ರದರ್ಶಕ ರಮೇಶ್, ಕೃಷಿ ಮೇಳದಲ್ಲಿ ರೈತರಿಗೆ ಬಂಡೂರಿ ಕುರಿ ಬಗ್ಗೆ ಮಾಹಿತಿ ಒದಗಿಸಲಾಗುವುದು ಎಂದು ಹೇಳಿದರು. ತಂದಿಲ್ಲಿ ಹಾಕೊಂಡಿದ್ದೀವಿ, ಎಲ್ಲರಿಗೂ ಉಪಯೋಗ, ಎಲ್ಲ ಇದನ್ನು ಸಾಕಿದ್ರೆ ಅಧಿಕ ಲಾಭ ಇದೆ, ಒಳ್ಳೆ ಲಾಭ ಇದೆ ಇದರಿಂದ. ವಿದ್ಯಾರ್ಥಿ ರೇವಂತ್ ವಿವಿಧ ತಳಿಗಳ ಹಾಗೂ ಬೆಳೆಗಳ ಕುರಿತು ಮಾಹಿತಿ ಪಡೆಯಲು ಸಾಧ್ಯವಾಯಿತು ಎಂದರು. ರಾಗಿ ಆಗಿರ್ಬೋದು, ಜೋಳ ಮತ್ತೆ ಅದ್ರ ತಳಿಗಳೆಲ್ಲ ನೋಡಿದ್ವಿ ಮತ್ತೆ ಅಲ್ಲಿ ಆಮೇಲೆ ಇಲ್ಲಿಗೆ ಅಲ್ಲಿಂದ ಸ್ವಲ್ಪ ವಾಕಿಂದ ನಡ್ಕೊಂಡ್ ಬಂದ್ವಿ. ಅಲ್ಲಿ ಸ್ವಲ್ಪ ಇಲ್ಲೆಲ್ಲ ಬಂದಾಗ ಒಂಚೂರು ಖುಷಿ ಆಯ್ತು. ಕೃಷಿ ಮೇಳದಲ್ಲಿ ಮುಸುಕಿನ ಜೋಳ, ವಾಣಿಜ್ಯ ಬೆಳೆಗಳು, ದ್ವಿದಳ ಧಾನ್ಯ, ಎಣ್ಣೆ ಕಾಳುಗಳು, ಮೇವಿನ ಬೆಳೆಗಳು, ನೀರು ನಿರ್ವಹಣಾ ತಂತ್ರಜ್ಞಾನ, ವಿವಿಧ ಕಂಪನಿಗಳ ಟ್ರ್ಯಾಕ್ಟರ್ಗಳು, ಕುರಿ ಕೋಳಿಗಳ ಪ್ರಾತ್ಯಕ್ಷಿಕೆಗಳು ಪ್ರಮುಖ ಆಕರ್ಷಣೆಯಾಗಿವೆ. ಹೈದರಾಬಾದ್ನಲ್ಲಿ ನಡೆಯುತ್ತಿರುವ ಭಾರತ ವಿರುದ್ಧದ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಆತಿಥೇಯ ತಂಡಕ್ಕೆ ಗೆಲ್ಲಲು 208 ರನ್ಗಳ ಗುರಿ ನೀಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಪ್ರವಾಸಿ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 207 ರನ್ ಗಳಿಸಿ ಭಾರತಕ್ಕೆ ಬೃಹತ್ ಸವಾಲು ನೀಡಿದೆ. ವೆಸ್ಟ್ ಇಂಡೀಸ್ ಪರ ಸಿಮ್ರನ್ ಹೆಟ್ಮರ್ 56, ಇವಿನ್ ಲೂಯಿಸ್ 40, ನಾಯಕ ಕೀರನ್ ಪೊಲಾರ್ಡ್ 37 ರನ್ ಗಳಿಸಿ ತಂಡ ಉತ್ತಮ ರನ್ ಗಳಿಸಲು ನೆರವಾದರು. ಬ್ಯಾಟಿಂಗ್ ಆರಂಭಿಸಿರುವ ಭಾರತ ಗೆಲುವಿಗಾಗಿ ಹೋರಾಟ ನಡೆಸುತ್ತಿದೆ. ಬ್ರೆಂಡನ್ ಕಿಂಗ್ ಕಿ ಧುವಾಧಾರ 31 ರನ್ ಕಿ ಪಾರಿ ಪರ್ ಲಗಾಮ್ ಲಗಾಯಿ ರವೀಂದ್ರ ಜಡೇಜಾ ನೆ ಕೆರಿಬಿಯನ್ ಟೀಮ್ ಕಾ ಪಾಂಚವಾ ವಿಕೆಟ್ ಶಿಮ್ರಾನ್ ಹೆಟ್ಮೇರ್ ಕೆ ರೂಪ್ ಮೇ ಗಿರಾ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಒಣಹವೆ ಮುಂದುವರೆದಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 13.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ಅರಬ್ಬಿ ಸಮುದ್ರದಲ್ಲಿ ಬೃಹತ್ ಅಲೆಗಳು ಏಳುವ ಸಾಧ್ಯತೆ ಇರುವುದರಿಂದ ರಾಜ್ಯದ ಕರಾವಳಿ ಭಾಗದಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಮುಂಜಾನೆ ಮಂಜು ಮುಸುಕಿದ ವಾತಾವರಣ ಇರಲಿದೆ. ಗರಿಷ್ಠ 26 ಮತ್ತು ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶುವೈದ್ಯೆ ದಿಶಾ ಸಾಮೂಹಿಕ ಅತ್ಯಾಚಾರ ಪ್ರಕರಣ, ಪೊಲೀಸ್ ಎನ್ಕೌಂಟರ್ಗೆ 4 ಆರೋಪಿಗಳು ಬಲಿ, ಮಾನವ ಹಕ್ಕು ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲು. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 64ನೇ ಮಹಾಪರಿನಿರ್ವಾಣ ದಿನ, ಆದರ್ಶಗಳ ಸ್ಮರಣೆ. ಸಶಸ್ತ್ರ ಮೀಸಲು ಪಡೆಗಳ ಕಾರ್ಯ ಶ್ಲಾಘನೀಯ, ಸಿಬ್ಬಂದಿ ಕಲ್ಯಾಣಕ್ಕೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮತ್ತು ರೈಲ್ವೆ ಯೋಜನೆಗಳ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ, ಬೆಂಗಳೂರು ಉಪನಗರ ರೈಲು ಯೋಜನೆ ಶೀಘ್ರ ಅನುಷ್ಠಾನ, ಸಚಿವ ಸುರೇಶ್ ಅಂಗಡಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.